ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಗಿರಿಜಾ ಹಿರೇಮಠ್ ನಿಮ್ಮೊಂದಿಗೆ ಹೊಸದಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಈ ಪ್ಲ್ಯಾಟ್ಫಾರ್ಮನ್ನು ಹಂಚ್ಕೊಳ್ತಾ ಇದ್ದೀನಿ ಸೊ ಕಳೆದ ಹಿಂದಿನ ಸಂಚಿಕೆಗಳಲ್ಲಿ ನಾವೇನು ನೋಡಿದ್ವಿ ಅಂದರೆ ಪಿ ಸಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅನಲೈಸಿಸು ವಿವಿಧ ಪರೀಕ್ಷೆಗಳದ್ದು ನೋಡ್ತಾ ಇದ್ವಿ ಆದರೆ ಈಗೇನು ನೋಡ್ತಾ ಇದ್ದೀವಿ ಅಂತ ಕೇಳಿದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಕ್ವಶನ್ ಪೇಪರ್ ಅನಾಲೈಸಿಸನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಎಕ್ಸಾಮ್ ಇನ್ನೇ ನಿಯರ್ ಬರ್ತಾ ಇದೆ ತಮಗೆ ಆ ಪ್ರಶ್ನೆಗಳು ಸ್ವಲ್ಪ ಮೆಲುಕು ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾದರೆ ಆ ಪ್ರಶ್ನೆಗಳಲ್ಲಿ ಸೈನ್ಸ್ ಮೇಲೆ ಕೆಲವೊಮ್ಮೆ ಹತ್ತು ಪ್ರಶ್ನೆ ಬರ್ಬೋದು ಕೆಲವೊಮ್ಮೆ ಹದಿನೈದು ಪ್ರಶ್ನೆ ಒಂದು ವರ್ಷದಲ್ಲಿ ಕೇಳಿರುವಂಥ ಪ್ರಶ್ನೆ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ಸೈನ್ಸ್ ಮೇಲೆ ಕೇಳಿದ್ದಾರೆ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಇರಲ್ಲ ಸಮ್ ಟೈಮ್ಸ್ ಹೆಚ್ಚು ಕೇಳ್ತಾರೆ ಕೆಲವೊಮ್ಮೆ ಕಡಿಮೆ ಕೇಳ್ತಾರೆ ಅದು ಯಾವುದೇ ರೀತಿಯಲ್ಲಿ ಕೇಳಿ ಬಟ್ ಅದೆಲ್ಲನೂ ಕೂಡ ಉತ್ತರಿಸಲಿಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗೋ ಹಾಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದ್ಸಗೇ ನಿಮ್ಮ ಮುಂದೆ ಏನು ಮಾಡ್ತಾಯಿದ್ದೀವಿ ಅಂದರೆ ಅವುಗಳನ್ನು ಎನಲೈಸಿಸ್ ಮಾಡ್ತಾ ಇದ್ದೀವಿ ಆದರೆ ಮೊದಲೇ ಕ್ವಶನ್ ತಾವುಗಳು ಗಮನಿಸಿ ಸೊ ಮೊದಲನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಒಂದು ಕಾಯದ ತಾಪ ನೈಂಟಿ ಏಯ್ಟ್ ಡಿಗ್ರಿ ಫ್ಯಾರನ್ಹೈಟ್ ಇದ್ದು ಅದನ್ನು ಸೆಲ್ಸಿಯಸ್ನಲ್ಲಿ ಹೇಳಿದರೆ ಆಪ್ಷನ್ ಎ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ತರ್ಟಿ ಫೈವ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ತರ್ ತ್ರೀ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಫೋರ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಅಂತಿದೆ ಹರಿ ಯಾವುದು ಸರಿಯಾದ ಉತ್ತರ ಅಂತ ಇದಕ್ಕೆ ತಮ್ಗೆ ಕೇಳಬೇಕಾದ್ರೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ ಅದು ಉತ್ತರ ಹೇಗೆ ಅಂತ ಕೇಳಿದರೆ ಯಾವಾಗಲೂ ಕೂಡ ಏನಿರತ್ತಂದರೆ ಉಷ್ಣವನ್ನು ಒಂದು ಫಾರ್ಮ್ದಲ್ಲಿ ಕೊಟ್ಟಿದ್ದರೆ ಈಗ ಅವ್ರು ಕೊಟ್ಟಿದ್ದು ಫ್ಯಾರನ್ ಹೀಟ್ನಲ್ಲಿ ಕೊಟ್ಟಿದ್ದಾರೆ ಸೆಲ್ಸಿಯಸ್ನಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಹರದನ್ನು ಕಂಡು ಹಿಡಿಯಲಿಕ್ಕೆ ಸೂತ್ರ ಇದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈ ಟು ಫೈವ್ ಬೈ ನೈನ್ ಇಂಟು ಡಿಗ್ರಿ ಫ್ಯಾರನ್ ಹೀಟ್ ಮೈನಸ್ ತರ್ಟಿ ಟೂ ಸೊ ದಿಸ್ ಇಸ್ ದ ಫಾರ್ಮುಲಾ ನಮಗೆ ಫ್ಯಾರನ್ ಹೀಟ್ ಕೊಟ್ಟು ಅದನ್ನು ಸೆಲ್ಸಿಯಸ್ನಲ್ಲಿ ಕೇಳಿದಾಗ ಕಂಡು ಹಿಡಲಿಕ್ಕೆ ಬಳಕೆ ಮಾಡುವಂಥ ಸೂತ್ರ ಯಾವುದಾಗಿದೆ ಅಂದರೆ ಈ ಸೂತ್ರ ಫೈವ್ ಬೈ ನೈನ್ ಇಂಟು ಡಿಗ್ರಿ ಫ್ಯಾರನ್ ಹೀಟ್ ಮೈನಸ್ ತರ್ಟಿ ಟು ಹರವರು ಫ್ಯಾರನ್ ಹೀಟ್ ಕೊಟ್ಟಿದ್ದಾರೆ ಎಷ್ಟು ಅಂತ ಗಮನಿಸಿ ನೈಂಟಿ ಏಯ್ಟ್ ಡಿಗ್ರಿ ಫ್ಯಾರನ್ ಹೀಟ್ ಅಂತ ಕೊಟ್ಟಿದ್ದಾರೆ ಅರದು ಸೆಲ್ಸಿಯಸ್ನಲ್ಲಿ ಯಾವ ಬೆಲೆಗೆ ಸಮ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಆ ಉತ್ತರ ಹೇಗೆ ಬರುತ್ತೆ ಅನ್ನೋದನ್ನು ಗಮನಿಸಿ ಫೈವ್ ಬೈ ನೈನ್ ಇಂಟು ಡಿಗ್ರಿ ಫ್ಯಾರನ್ ಹೀಟ್ ಎಷ್ಟಿದೆ ಅಂತ ಕೇಳಿದರೆ ನೈಂಟಿ ಇದೆ ನೈಂಟಿ ಏಯ್ಟ್ ಮೈನಸ್ ತರ್ಟಿ ಟು ನೈಂಟಿ ಏಯ್ಟ್ ಮೈನಸ್ ತರ್ಟಿ ಟು ಅಂದರೆ ಅದರ ಆನ್ಸರ್ ಎಷ್ಟಾಯಿತು ಅಂತ ತಮ್ಗೆ ಕೇಳಬೇಕಾದ್ರೆ ಫೈವ್ ಬೈ ನೈನ್ ಇಂಟು ನೈಂಟಿ ಏಯ್ಟ್ ಮೈನಸ್ ತರ್ಟಿ ಟು ಅಂದರೆ ಎಷ್ಟಾಯಿತು ಅಂತ ಕೇಳಿದರೆ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಆಯಿತು ಅದರಲ್ಲಿ ಮೂರು ಮೂರಲೇ ಒಂಬತ್ತು ಮೂರು ಹನ್ನೆರಡಲ್ಲಿ ಮೂರು ಇಪ್ಪತ್ತೆರಡಲೇ ಅರವತ್ತಾರು ಹರಲ್ಲಿ ಮೂರು ಇಪ್ಪತ್ತೆರಡಲೇ ಅರವತ್ತಾರು ಮೂರು ಮೂರಲೆ ಒಂಬತ್ತು ಅಂದರೆ ಹರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂದರೆ ಫೈವ್ ಇಂಟು ಟ್ವೆಂಟಿ ಟು ಇಸ್ ನತ್ತಿಂಗ್ ಬಟ್ ನೂರ ಹತ್ತು ಡಿವೈಡೆಡ್ ಬೈ ತ್ರೀ ಇಪ್ಪತ್ತೆರಡು ಇಂಟು ಐದು ನೂರ ಹತ್ತು ಡಿವೈಡೆಡ್ ಬೈ ತ್ರೀ ಅಂತಂದರೆ ಹಾರಲ್ಲಿ ಏನು ಕಾಣ್ತೀವಿ ಅಂದರೆ ಮೂರು ಮೂರಲೇ ಒಂಬತ್ತು ಮೂರು ಮೂರಲೆ ಒಂಬತ್ತು ಅಂದರೆ ಎರಡು ಉಳಿತು ಇಪ್ಪತ್ತಾಯಿತು ಮೂರಾರಲೆ ಹದಿನೆಂಟು ಎರಡು ಉಳಿತು ಮತ್ತು ಪಾಯಿಂಟ್ ಕೊಟ್ವಿ ಅಂದರೆ ಮತ್ತೆ ಇಪ್ಪತ್ತಾಯಿತು ಮತ್ತೆ ಮೂರಾರಲೆ ಹದಿನೆಂಟು ಹರ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಅಂತ ಬರ್ತಾ ಹೋಗುತ್ತೆ ಹರ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಹರ ನೈಂಟಿ ಏಯ್ಟ್ ಡಿಗ್ರಿ ಫ್ಯಾರನ್ ಹೀಟ್ ಅಂತ ಇದ್ದಾಗ ಅದನ್ನು ನಾವು ಸೆಲ್ಸಿಯಸ್ನಲ್ಲಿ ವ್ಯಕ್ತಪಡಿಸಿದರೆ ಆನ್ಸರ್ ಆಗುತ್ತೆ ಅಂತ ಕೇಳಿದರೆ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಹಾಗಾದ್ರೆ ಆ ಉತ್ತರ ಹೇಗೆ ಬಂತು ಅನ್ನೋದು ಕೂಡ ನಾವಲ್ಲಿ ನೋಡಿದ್ದೀವಿ ಹಾಗೇ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗುವುದಾದರೆ ಹರ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ನೋಡಿ ಅದರಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಕೇಳಿದ್ರೆ ಖೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವಂಥ ವಿಕಿರಣ ಯಾವುದು ಅಂತ ಕೇಳಿದ್ದಾರೆ ಹರ ಆಪ್ಷನ್ಸ್ಗಳನ್ನು ಗಮನಿಸಿ ಆಪ್ಷನ್ ಎ ಅವಗೆಂಪು ಕಿರಣ ಆಪ್ಷನ್ ಬಿ ಗಾಮಾ ಕಿರಣ ಆಪ್ಷನ್ ಸಿ ಅತಿ ನೆರಳೆ ವಿಕಿರಣ ಆಪ್ಷನ್ ಡಿ ರೇ ವಿಕಿರಣ ಅಂತ ಹರಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಅತಿ ನೇರಳೆ ವಿಕಿರಣ ಅಂತ ಏನು ಕರೀತಾ ಇದ್ದಾವಲ್ಲ ಇದು ಅದರ ಸರಿಯಾದ ಉತ್ತರ ಅಂತ ಇದ್ವಿ ಅದನ್ನು ಇಂಗ್ಲೀಷ್ನಲ್ಲಿ ಯು ವಿ ರೇಸ್ ಅಂತ ಕರೀತಾ ಇದ್ವಿ ಅದರಲ್ಲಿ ಅವಗೆಂಪು ಕಿರಣವನ್ನು ಇನ್ನೊಂದು ಹೆಸರು ರಕ್ತಾತೀತ ಕಿರಣ ಅಂತ ಕರಿತೀವಿ ಕೆಲವೊಮ್ಮೆ ಅವುಗಳ ಹೆಸರು ಒಂದೊಂದು ಬಿಟ್ಟು ಎರಡೆರಡು ಇರ್ತವೆ ಅದ್ರಾಗೆ ಯಾವುದ್ರ ಒಂದು ಹೆಸರು ಕೊಟ್ಟಾಗ ಅಲ್ಲಿ ಹೆಸರು ಕನ್ಫ್ಯೂಷನ್ನು ಕೂಡ ಮಾಡ್ಕೊಳ್ಳೋದು ಸಾಧ್ಯತೆ ಇರುತ್ತೆ ರಕ್ತಾತೀತ ಕಿರಣಕ್ಕೆ ಅವಗೆಂಪು ಕಿರಣ ಅಂತ ಕರೀತಾರೆ ದೆನ್ ಗಾಮಾ ಕಿರಣ ದೆನ್ ಯು ವಿ ರೇಸ್ ನೆರಳಾತೀತ ಕಿರಣವನ್ನು ಅತಿ ನೆರಳೆ ಕಿರ್ ವಿಕಿರಣ ಅಂತಲೂ ಕೂಡ ಕರೀತಾರೆ ನಾಲ್ಕನೇದು ಎಕ್ಸ್ರೇ ವಿಕಿರಣ ಅಂತ ಹೇಳ್ತಾರೆ ಹಾಗೆ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಯು ವಿ ರೇಸ್ ಅಂತ ಹೇಳ್ತೀವಿ ಕೋಟಾ ನೋಟಿನ ಒಂದು ಪತ್ತೆಗೆ ಬಳಕೆ ಮಾಡುವಂಥ ವಿಕಿರಣ ಯಾವುದಾಗಿದೆ ಅಂತ ಕೇಳಿದರೆ ಈ ನೆರಳಾತೀತ ಕಿರಣ ಇವನ ನೆರಳಾತೀತ ಕಿರಣವನ್ನು ಕೇವಲ ಕೋಟಾ ನೋಟಿನ ಪತ್ತೆಗಷ್ಟೇ ಅಲ್ಲ ಮತ್ತು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳಿದರೆ ಇದನ್ನು ಕ್ರಿಮಿ ಶುದ್ಧಕಾರಕವಾಗಿಯೂ ಕೂಡ ಬಳಕೆ ಮಾಡ್ತೀವಿ ಕ್ರಿಮಿ ಶುದ್ಧಕಾರಕ ಅಂದರೆ ವ್ಯಂದ್ಯಕಾರಕ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾಸ್ಗಳನ್ನು ಕೊಲ್ಲುವಂಥ ಗುಣವನ್ನು ಈ ನೆರಳಾತೀತ ಕಿರಣ ಹೊಂದಿರೋದ್ರಿಂದ ಇದನ್ನು ಕ್ರಿಮಿ ಶುದ್ಧಕಾರಕ ವ್ಯಂಗ್ಯಕಾರಕವಾಗಿ ಕೂಡ ನಾವು ನೆರಳಾತೀತ ಕಿರಣ ಬಳಸ್ತಾ ಇದ್ದೀವಿ ಅದರ ನೆರಳಾತೀತ ಕಿರಣವನ್ನು ಈ ಕೋಟಾ ನೋಟಿನ ಪತ್ತೆಗೆ ಬಳಸ್ತೀವಿ ಅಂತಾಯಿತು ಉತ್ತರ ಇದೆ ಅಂತ ಗೊತ್ತಾಯ್ತು ಓಕೆ ಹಾಗೆ ಇಲ್ಲಿ ಮತ್ತೆ ಮೂರು ವಿಕಿರಣಗಳನ್ನು ಕೊಟ್ಟಿದ್ದಾರೆ ಆ ವಿಕಿರಣಗಳನ್ನು ಎಲ್ಲಿ ಬಳಸ್ತಾರೆ ಅಂತ ತಮ್ಗೆ ಹೇಳಬೇಕಾದ್ರೆ ಅವಗೆಂಪು ಕಿರಣ ಅಂತ ಹೇಳ್ತೀವಿ ಹರಿ ರೀ ಅವಗೆಂಪು ಕಿರಣವನ್ನು ಎಲ್ಲಿ ಅಂತ ಕೇಳಿದರೆ ಟಿ ವಿ ರಿಮೋಲ್ಟ್ ಆಪ್ರೇಟ್ ಆಗ್ತಾ ಇದೆ ಅಂದ್ರೆ ಆ ಟಿ ವಿ ರಿಮೋಲ್ಟ್ನಲ್ಲಿ ಯಾವ ವಿಕಿರಣ ಬಳಕೆ ಆಗ್ತಾ ಇದೆ ಅಂತ ಕೇಳಿದರೆ ಅವಗೆಂಪು ವಿಕಿರಣ ಬಳಕೆ ಆಗುತ್ತೆ ಈವನ್ ಶತ್ರುಗಳ ಶಿಬಿರವನ್ನು ಪತ್ತೆ ಹಚ್ಚಬೇಕಾದ್ರೆ ಅಲ್ಲಿ ಬಳಸುವಂಥ ಕ್ಯಾಮ್ರಾಸ್ಗಳಲ್ಲಿ ಯಾವ ವಿಕಿರಣ ಬಳಕೆ ಆಗುತ್ತೆ ಅಂತ ಕೇಳಿದರೆ ಈ ರಕ್ತಾತೀತ ಕಿರಣ ಯಾಕಂದ್ರೆ ಕ್ವಶನ್ ಪೇಪರ್ನಲ್ಲಿ ನಿಮ್ಮ ಎಸ್ ಡಿ ಎಫ್ ಡಿ ಎ ಕ್ವಶನ್ ಪೇಪರ್ನಲ್ಲಿ ಈ ರೀತಿ ಪ್ರಶ್ನೆ ಬಂದಿದ್ದರೆ ಇವುಗಳ ಯೂಸಸ್ಗಳ ಮೇಲೇ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಪ್ರಶ್ನೆ ಬಂದಿದ್ದಾವೆ ಹಾಗೆ ಅದರಲ್ಲಿ ಕ್ವಶನ್ ಕೇಳಿದ್ದೇನು ಅಂತ ಕೇಳಿದರೆ ಮಾನವನ ಕಣ್ಣಿಗೆ ನೇರವಾಗಿ ಕಾಣದೇ ಇರುವಂಥ ವಸ್ತುವನ್ನು ಸೆರೆ ಹಿಡಿಯುವಂಥ ಕ್ಯಾಮ್ರಾಸ್ಗಳಲ್ಲಿ ಬಳಕೆ ಮಾಡುವಂಥ ವಿಕಿರಣ ಯಾವುದು ಅಂತ ಕೇಳಿದ್ದಾರೆ ಅದರ ಶತ್ರುಗಳ ಶಿಬಿರವನ್ನು ನಾವು ಪತ್ತೆ ಮಾಡಬೇಕಾದ್ರೆ ಅಂಥ ಶತ್ರುಗಳ ಶಿಬಿರವನ್ನು ಪತ್ತೆ ಹಚ್ಚುವಂಥ ಕ್ಯಾಮ್ರಾಸ್ಗಳಲ್ಲಿ ಯಾವ ವಿಕಿರಣ ಬಳಕೆ ಆಗ್ತಾ ಇದೆ ಅಂತ ಕೇಳಿದರೆ ಈ ರಕ್ತಾತೀತ ಕಿರಣ ಅಂತ ಹೇಳ್ತೀವಿ ಹರ ರಕ್ತಾತೀತ ಕಿರಣವನ್ನು ಟಿ ವಿ ರಿಮೋಟ್ಗಳಲ್ಲಿ ಕಾಣ್ತೀವಿ ಸೋಲಾರ್ ಸಾಧನಗಳಲ್ಲಿ ಬಳಕೆ ಮಾಡ್ತಾ ಇದ್ವಿ ಹಾಗೆ ಕ್ಯಾಮ್ರಾಸ್ಗಳು ಅದು ಎಂಥ ಕ್ಯಾಮ್ರಾ ಅಂದರೆ ಮಾನವನ ಕಣ್ಣಿಗೆ ನೇರವಾಗಿ ಕಾಣಿಸದೇ ಇರುವಂಥ ವಸ್ತುಗಳನ್ನು ಸೆರೆ ಹಿಡಿಯುವಂಥ ಕ್ಯಾಮ್ರಾಸ್ಗಳಲ್ಲಿ ಈ ಅವಗೆಂಪು ಕಿರಣ ಬಳಸ್ತೀವಿ ಹಾಗೆ ಗಾಮಾ ಕಿರಣ ಅಂತ ಹೇಳ್ತೀವಿ ಕ್ಯಾನ್ಸರ್ ರೋಗದ ಟ್ರೀಟ್ಮೆಂಟ್ಗೆ ಬಳಕೆ ಮಾಡ್ತೀವಿ ಮೇನ್ ಗಾಮ ಕಿರಣವನ್ನು ಕ್ಯಾನ್ಸರ್ ರೋಗದ ಚಿಕಿತ್ಸೆಗೆ ಬಳಸುವಂಥ ವಿಕಿರಣ ಅಂತಲೂ ಕೂಡ ಕರೀತಾ ಇದೀವಿ ಹಾಗೆ ಇಲ್ಲಿ ಎಕ್ಸ್ರೇ ಕಿರಣ ಅಂತ ನೋಡ್ತಾ ಇದ್ವಿ ಹರಿ ಎಕ್ಸ್ ಎಕ್ಸ್ರೇ ಕಿರಣವನ್ನು ಇದು ಅಪಾಯಕಾರಿ ಎಕ್ಸ್ರೇ ಕಿರಣ ಅಪಾಯಕಾರಿಯಾದರೂ ಕೂಡ ನಾವು ಅದನ್ನು ಬಿಡ್ತಾ ಇಲ್ಲ ನಾವು ಬಳಸ್ತಾ ಇದ್ದೀವಿ ಯಾಕೆ ಅಂದರೆ ಮಾನವನ ದೇಹದಲ್ಲಿ ಒಳ ಹೊಕ್ಕಿರುವಂಥ ಗುಂಡಾಗಲಿ ನಾಣ್ಯ ಆಗಲಿ ಅವುಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಕೆಲವೊಮ್ಮೆ ಮೂಳೆ ಮುರಿತಾಗಲಿ ಮೂಳೆ ಸವೆತಾಗಲಿ ಇವುಗಳು ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಅವುಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಬಳಸ್ತಕ್ಕಂಥ ಕಿರಣ ಯಾವುದಾಗಿದೆ ಅಂತ ಕೇಳಿದರೆ ಎಕ್ಸ್ರೇ ಕಿರಣ ಅಂತ ಹೇಳ್ತೀವಿ ಆದರೆ ನಾಲ್ಕು ಕೂಡ ಇವು ಇಂಪಾರ್ಟೆಂಟ್ ಇರುವಂಥ ವಿಕಿರಣಗಳೇ ಆ ನಾಲ್ಕುಗಳು ಕೂಡ ಇಂಪಾರ್ಟೆಂಟು ತಾವುಗಳು ಅವುಗಳ ಯೂಸಸನ್ನು ಎಕ್ಸಾಮ್ಗೆ ಹೋಗೋಕ್ಕಿತ್ತ ಬಿಫೋರ್ ಸ್ವಲ್ಪ ಇವುಗಳ ಯೂಸಸನ್ನು ನೋಡ್ಕೊಂಡು ಹೋಗಿ ಯಾಕಂದರೆ ಯೂಸಸ್ಗಳನ್ನು ಕೊಟ್ಬಿಟ್ಟು ಇಲ್ಲಿ ಬಳಸುವಂಥ ವಿಕಿರಣ ಯಾವುದು ಅಂತ ಕೇಳಿದಂಥ ಹಲವಾರು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಪಟ್ಟಿಯಲ್ಲಿ ಇದ್ದಾವೆ ಹಾಗೆ ಇದ್ರದ್ದು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಅತಿ ನೆರಳೆ ವಿಕಿರಣ ಅಂತ ಕರಿತೀವಿ ಇನ್ನು ಹಾಗೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆಗೆ ಹೋಗೋದಾದರೆ ಏನಿದೆ ಅಂತ ಗಮನಿಸಿ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡುವಂಥ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಾಗೆ ಆಪ್ಷನ್ಸ್ಗಳನ್ನು ಗಮನಿಸಿ ಆಪ್ಷನ್ ಎ ಸೋನಾರ್ ಅಂತ ಇದೆ ಆಪ್ಷನ್ ಬಿ ಲೇಸರ್ ಆಪ್ಷನ್ ಸಿ ರೆಡಾರ್ ಆಪ್ಷನ್ ಸಿ ರೆಡಾರ್ ಗನ್ ಅಂತ ಕರೀತಾ ಇದೀವಿ ಹಾಗೆ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನು ಗಮನಿಸಿದಾಗ ಇದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಸೋನಾರ್ ಇಸ್ ದ ರೈಟ್ ಆನ್ಸರ್ ಸಮುದ್ರದಲ್ಲಿ ಮುಳುಗಿದಂಥ ವಸ್ತುಗಳನ್ನು ಪತ್ತೆ ಮಾಡುವಂಥ ಸಾಧನ ಯಾವುದು ಅಂತ ಕೇಳಿದರೆ ಸೋನಾರ್ ಅಂತ ಕರಿತೀವಿ ಆದರೆ ಸೋನಾರಿನ ಕೆಲಸ ಏನಪ್ಪ ಅಂತ ಕೇಳಿದರೆ ಇಟ್ ಈಸ್ ದ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಸೋನಾರಿನ ಕೆಲಸ ಏನಪ್ಪಾ ಅಂತ ಕೇಳಿದರೆ ನೀರಿನಲ್ಲಿರುವಂಥ ಒಂದು ಜೀವಿಗಳ ದೂರವನ್ನು ನೀರಿನಲ್ಲಿರುವಂಥ ಜೀವಿಗಳ ದೂರವನ್ನು ಅವುಗಳ ದಿಕ್ಕನ್ನು ಮತ್ತು ಅವುಗಳ ಚಲನವಲನವನ್ನು ಇವಿಷ್ಟುಗಳನ್ನ ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಸಾಧನ ಯಾವುದಾಗಿದೆ ಅಂತ ಕೇಳಿದರೆ ಸೋನಾರ್ ಅಂತ ಕರಿತೀವಿ ನೀರಿನಲ್ಲಿರುವಂತ ವಸ್ತುಗಳ ದೂರ ದಿಕ್ಕು ಮತ್ತೆ ಚಲನವಲನಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡುವಂಥ ಸಾಧನ ಸೋನಾರ್ ಅಂತ ಹೇಳ್ತೀವಿ ಸೋನಾರನ್ನು ಇವನ್ ನಾವು ಸಾಗರದ ಆಳವನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಬಳಕೆ ಮಾಡ್ತಾ ಇದ್ವಿ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡುವಂಥ ಒಂದು ಸಾಧನ ಮೂಲತಃ ಸೋನಾರಲ್ಲ ನಿಮಗದು ಕೂಡ ಗೊತ್ತಿರಲಿ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಅಂತ ಬಳಕೆ ಮಾಡುವಂಥ ಸಾಧನ ಯಾವುದು ಅಂತ ಕೇಳಿದರೆ ಫ್ಯಾಥೋಮೀಟರ್ ಅಂತ ಕರೀತಾ ಇದ್ವಿ ಓಕೆ ಫ್ಯಾಥೋಮೀಟರ್ ಇದು ಮೇನ್ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡುವ ಸಾಧನ ಇದನ್ನು ಕನ್ನಡದಲ್ಲಿ ಗಹನ ಮಾಪಕ ಅಂತ ಕೂಡ ಕರೀತಾರೆ ಇದು ಕೂಡ ನಿಮ್ಮ ಲಾಸ್ಟು ಕ್ವಶನ್ ಪೇಪರ್ನಲ್ಲಿ ಬಂದಿರೋದು ಅದರಲ್ಲಿ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಸಾಧನ ಯಾವುದು ಅಂತ ಕೇಳಿದಾಗ ಅವಾಗ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಫ್ಯಾಥೋಮೀಟರ್ ಗಹನ ಮಾಪಕ ಅಂತ ಕೊಟ್ಟಿದ್ದಿದೆ ಉತ್ತರ ಇದೆ ಕರೆಕ್ಟು ಸಪೋಸ್ ಆಪ್ಷನಲ್ಲಿ ಏನು ಕೊಡದೆ ಇದ್ದಾಗ ಅಂದರೆ ಸಾಗರದ ಆಳ ಪತ್ತೆ ಹಚ್ಚಲಿಕ್ಕೆ ಬಳಸುವ ಸಾಧನ ಯಾವುದು ಅಂತ ನಲ್ಲಿ ಏನು ಕೊಡದೆ ಇದ್ದಾಗ ಅಂದ್ರೆ ಫಾಥೋಮೀಟರ್ ಅಂತ ಕೊಡದೆ ಇದ್ದಾಗ ಅವಾಗ ನಿಮ್ಮ ಮೂತ್ರ ಏನನ್ನ ಹುಡುಕ್ಲಿ ಅಂತ ಕೇಳಿದ್ರೆ ಸೋನಾರನ್ನ ಹುಡುಕ್ಲಿ ಯಾಕಂದರೆ ಸೋನಾರು ಕೂಡ ಇಂಡೈರೆಕ್ಟ್ಲಿ ಯಾವುದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯಕ ಆಗ್ತಾ ಇದೆ ಅಂತ ಕೇಳ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಇದು ಕೂಡ ಹೆಲ್ಪ್ ಆಗ್ತಾ ಇರೋದ್ರಿಂದ ಇತ್ತೀಚಿನ ಒಂದೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಗರದ ಆಳವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವ ಸಾಧನ ಯಾವುದು ಅಂತ ಕೇಳಿದಾಗ ಈ ಒಂದು ಆಪ್ಷನ್ ಕೊಡದೇ ಈ ಆಪ್ಷನ್ಸ್ ಕೊಟ್ಟು ಕೇಳಿದ್ದು ಕೂಡ ಉದಾಹರಣೆ ಐತಿ ಅದಕ್ಕೆ ನಿಮಗೆ ಉತ್ತರ ಆದರೆ ಇಲ್ಲಿ ಸಮುದ್ರದಲ್ಲಿ ಮುಳುಗಿದ ವಸ್ತುವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವ ಸಾಧನ ಸೋನಾರ್ ಅಂತ ಆಯಿತು ಹಾಗೆ ಎರಡನೇದು ಅಲ್ಲಿ ಲೇಸರ್ ಅಂತ ಕೊಟ್ಟಾರೆ ಅದರ ಲೇಸರನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅಂತ ತಮ್ಗೆ ಹೇಳಬೇಕಾದ್ರೆ ಕಿಡ್ನಿ ಸ್ಟೋನ್ಸ್ಗಳನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಕಿಡ್ನಿ ಸ್ಟೋನ್ಸ್ಗಳನ್ನು ಒಡಿಲಿಕ್ಕೆ ಅಂತ ಬಳಸುವಂಥ ಒಂದು ಕಿರಣ ಯಾವುದಾಗಿದೆ ಅಂತ ಕೇಳಿದರೆ ಲೇಸರ್ ಕಿರಣ ಅಂತ ಇದ್ವಿ ಇತ್ತೀಚೆಗಂತಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾವೆಲ್ಲರೂ ಕೂಡ ಕಾಲ ಕಳೀತಾ ಇದ್ದೀವಿ ಅಂಥ ಅಡ್ವಾನ್ಸ್ ಟೆಕ್ನಾಲಜಿ ಯುಗದಲ್ಲಿ ಏನಿದೆವಲ್ಲ ಇಂಥ ಲೇಸರ್ ಕಿರಣವನ್ನು ಇವನ ದಂತಕ್ಷಯದ ಚಿಕಿತ್ಸೆಗೂ ಕೂಡ ಬಳಕೆ ಮಾಡ್ತಾರೆ ಅಂದ್ರೆ ಹಲ್ಲಿಗೆ ಏನಾದ್ರು ಸಂಬಂಧಪಟ್ಟಂತ ಒಂದು ನ್ಯೂನತೆಯನ್ನ ಸರಿಪಡಿಸಬೇಕಾದ್ರೆ ಹಲ್ಲಿನ ಟ್ರೀಟ್ಮೆಂಟ್ನಲ್ಲೂ ಕೂಡ ಇದನ್ನ ಬಳಸ್ತಾರೆ ಈವನ್ ಕಣ್ಣಿನ ಶಸ್ತ್ರಚಿಕಿತ್ಸೆಗೂ ಕೂಡ ಯಾವುದನ್ನ ಬಳಸ್ತಾ ಇದಾರೆ ಅಂದ್ರೆ ಲೇಸರ್ ಬಳಸ್ತಾ ಇದ್ದಾರೆ ಇತ್ತೀಚಿನ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಮೂಲಕ ರೋಗಗಳನ್ನು ಗುಣಮುಖಪಡಿಸ್ತಾ ಇದ್ದಾರೆ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ ದಂತ ಕ್ಷೇತ್ರದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಹಾಗೆ ಕಿಡ್ನಿ ಸ್ಟೋನ್ಸ್ಗಳನ್ನು ಬ್ಲಾಸ್ಟ್ ಮಾಡುವಲ್ಲೂ ಕೂಡ ಯಾವುದನ್ನು ಬಳಸ್ತಾ ಇದ್ದಾರೆ ಅಂದರೆ ಲೇಸರ್ ಕಿರಣವನ್ನು ಬಳಸ್ತಾ ಇದ್ದಾರೆ ಹಾಗೆ ರೆಡಾರ್ ಅಂತ ಹೇಳ್ತಾ ಇದ್ವಿ ಹರಿ ರೀ ರೆಡಾರ್ ಅನ್ನು ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ರಾಡಾರ್ ಅಂತಲೂ ಹೇಳ್ತಾರೆ ರೆಡಾರ್ ಅಂತಲೂ ಕೂಡ ಕರೀತಾರೆ ಹರಿ ಇದನ್ನ ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ಕೇಳಿದರೆ ಹಾರಾಡುತ್ತಿರುವಂಥ ವಿಮಾನದ ದೂರವನ್ನಾಗಲಿ ಅದರ ದಿಕ್ಕನ್ನಾಗಲಿ ಅದರ ಚಲನವಲನವನ್ನಾಗಲಿ ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡುವಂಥ ಒಂದು ಸಾಧನ ಯಾವುದಾಗಿದೆ ಅಂತ ಕೇಳಿದರೆ ರೆಡಾರ್ ಅಂತ ಇದ್ವಿ ಹಾರಾಡುತ್ತಿರುವಂಥ ವಿಮಾನು ಕರೆಕ್ಟಾಗಿ ತನ್ನ ಪಥದಲ್ಲಿ ಹೊಂಟಿದೆ ಇಲ್ಲೋ ರೂಟ್ ತಪ್ಪಿದೋ ಹೇಗೆ ಹೋಗಿ ಎಲ್ಲೋ ಬ್ಲಾಸ್ಟ್ ಆಗತ್ತೋ ಹೇಗೆ ಹಾರಾಡುತ್ತಿರುವಂಥ ವಿಮಾನಿನ ದೂರವನ್ನು ದಿಕ್ಕನ್ನು ಚಲನವಲನವನ್ನು ತಿಳಿಸಲಿಕ್ಕೆ ಅಂತ ಬಳಕೆ ಮಾಡುವ ಸಾಧನ ಯಾವುದಾಗಿದೆ ಅಂತ ಕೇಳಿದರೆ ರಡಾರ್ ಅಥವಾ ರಾಡಾರ್ ಅಂತ ಕರಿತೀವಿ ಹಾಗೆ ರೆಡಾರ್ ಗನ್ ಅಂತ ಹೇಳ್ತಾ ಇದ್ವಿ ನಾಲ್ಕನೇ ಒಂದು ಆಪ್ಷನ್ ಇರುವಂಥದನ್ನು ಗಮನಿಸಿ ಈ ರೆಡಾರ್ ಗನ್ನದು ಕೂಡ ಒಂದು ಸಾಧನ ಈ ಸಾಧನವನ್ನು ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ತಮ್ಗೆ ಹೇಳಬೇಕಾದ್ರೆ ವೇಗ ಮಿತಿ ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲಿಕ್ಕೆ ಹರ ವೇಗ ಮಿತಿ ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಬಳಕೆ ಮಾಡುವಂಥ ಒಂದು ಸಾಧನ ಯಾವುದಾಗಿದೆ ಅಂತ ಕೇಳಿದರೆ ರೆಡಾರ್ ಗನ್ ಅಂತ ಕರೀತಾ ಹಾ ಹರಿ ನಾಲ್ಕುಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇತ್ತು ಆದರೆ ಈಗ ಕೇಳಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಸೋನಾರ್ ಅನ್ನುವಂಥದ್ದು ಅದರ ಸರಿಯಾದ ಉತ್ತರ ಇತ್ತು ಇನ್ನು ಹಾಗೆ ನೆಕ್ಸ್ಟ್ ಕ್ವಶನಿಗೆ ನಾವು ಹೋಗಬೇಕಾದ್ರೆ ನೆಕ್ಸ್ಟ್ ಕ್ವಶನನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಮಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಅರೆ ಮಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದನ್ನು ಗಮನಿಸಿ ಆಪ್ಷನ್ ಎ ಅಸಿಟಿಕ್ ಆಮ್ಲ ಆಪ್ಷನ್ ಬಿ ಫಾರ್ಮಿಕ್ ಆಮ್ಲ ಆಪ್ಷನ್ ಸಿ ಹ್ಯೂಮಿಕ್ ಆಮ್ಲ ಆಪ್ಷನ್ ಡಿ ಕಾರ್ಬನಿಕ್ ಆಮ್ಲ ಅಂತ ಇರ್ತೀವಿ ಹರಿ ನಾಲ್ಕು ಆಪ್ಷನ್ಸ್ಗಳನ್ನು ಗಮನಿಸಿದಾಗ ಯಾವುದು ಸರಿಯಾದ ಉತ್ತರ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಕೇಳಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹ್ಯೂಮಿಕ್ ಆ್ಯಸಿಡ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಹರೇ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದಾಗ ಹ್ಯೂಮಿಕ್ ಆಮ್ಲ ಅಂತ ಕರಿತಾ ಇದ್ವಿ ಕೆಲವು ಹಿಂದಿನ ಕಾಲದಲ್ಲಿ ಮಣ್ಣನ್ನು ಕೂಡ ಆ್ಯಸ್ ಅ ಔಷಧಿಯಾಗಿ ಇದ್ರು ಎಲ್ಲರ ಏನಾರ ಗಾಯ ಆಯಿತು ಅಂದರೆ ಆ ಮಣ್ಣನ್ನು ಹಾಕ್ಕೊಂಡು ಬಿಟ್ಟರೆ ಸಾಕು ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಆ ಗಾಯ ವಾಸಿ ಆಗ್ತಾ ಇತ್ತು ಅದರಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಮಣ್ಣಿನಲ್ಲೂ ಕೂಡ ಔಷಧಿಯ ಸತ್ವ ಇರೋದನ್ನು ಕಾಣ್ತಾ ಇದ್ವಿ ಅಂಥ ಮಣ್ಣಿನಲ್ಲಿ ಕಾಣುವಂಥ ಆಮ್ಲ ಹ್ಯೂಮಿಕ್ ಆಮ್ಲ ಅಂತ ಹೇಳ್ತಾ ಇದ್ವಿ ಹಾಗೆ ಇಲ್ಲಿ ಮತ್ತೆ ಮೂರು ಬೇರೆ ಬೇರೆ ಆಮ್ಲಗಳನ್ನು ಕೊಟ್ಟಿದ್ದಾರೆ ಅ ಈ ಆಮ್ಲಗಳನ್ನು ಎಲ್ಲಿ ಬಳಸ್ತಾ ಇದೀವಿ ಅವುಗಳ ಉಪಯೋಗ ಏನು ಅಂತ ತಮಗೆ ಗೊತ್ತಿರಲಿ ಎಸಿಟಿಕಾಮ್ಲ ಅಂತ ಹೇಳ್ತೀವಲ್ಲ ಆಮ್ಲಕ್ಕೆ ಇರುವಂಥ ಇನ್ನೊಂದು ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ವಿನೆಗಾರ್ ಅಂತ ಕರೀತಾ ಇದ್ದಾರೆ ವಿನೆಗಾರ್ ಹರ ವಿನೆಗಾರ್ ಅನ್ನೋದು ಆಮ್ಲದ ಒಂದು ಕಾಮನ್ ನೇಮ್ ಆಡು ಭಾಷೆಯಲ್ಲಿ ನಾವು ಕರೆಯುವ ಹೆಸರು ವಿನೆಗಾರ್ ಬಟ್ ಅದರ ಕೆಮಿಕಲ್ ನೇಮ್ ಏನು ಅಂತ ಕೇಳಿದರೆ ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಆದರೆ ವಿನೇಗಾರನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರಾ ಎಲ್ಲಿ ಅಂತ ಕೇಳಿದರೆ ಫಾಸ್ಟ್ ಫುಡ್ಗಳನ್ನು ತಯಾರು ಮಾಡೋಕತ್ತಲ್ಲಿ ನೋಡೋಕೆ ನೀರು ಥರನೇ ಇರುವಂಥ ಸೊಲ್ಯೂಷನನ್ನು ಹಾಕ್ತಾರೆ ಗೋಬಿ ಆಗಲಿ ಫ್ರೈಡ್ ರೈಸು ಎಗ್ ರೈಸು ವರೈಟಿ ಆಫ್ ಫಾಸ್ಟ್ ಡಿಶಸ್ಗಳನ್ನು ತಯಾರು ಮಾಡೋಕತ್ತಲ್ಲಿ ಸ್ವಲ್ಪ ತಾವುಗಳು ಗಮನಿಸಿದರೆ ನೋಡೋಕೆ ನೀರು ಥರನೇ ಇರುವಂಥ ಸೊಲ್ಯೂಷನನ್ನು ಅದಕ್ಕೆ ಹಾಕ್ತಿರ್ತಾರೆ ಹಾಗಾದ್ರೆ ಅದರ ನೀರಲ್ಲ ಆ ನೀರು ಥರನೇ ಇರುವಂಥ ಒಂದು ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಒಂದು ದ್ರವ ಅದು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವಿನೇಗಾರ್ ಅಂತ ಹೇಳ್ತೀವಿ ಅಂಥ ವಿನೇಗಾರದಲ್ಲಿ ಇರ್ತಕ್ಕಂಥ ಆಮ್ಲ ಅಂತ ಕೇಳಿದರೆ ಎಸಿಟಿಕ್ ಆಮ್ಲ ಅಂತ ಹೇಳ್ತೀವಿ ಈ ಎಸಿಟಿಕ್ ಆಮ್ಲವನ್ನು ಆಹಾರ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಕೂಡ ನಾವು ಬಳಕೆ ಮಾಡ್ತೀವಿ ಆಹಾರ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಬಳಸುವಂತಹ ಒಂದು ಆಮ್ಲ ಯಾವುದು ಅಂತ ಕೇಳಿದರೆ ಅಸಿಟಿಕ್ ಆ್ಯಸಿಡ್ ಆ್ಯಸಿಟಿಕ್ ಆಮ್ಲ ಅಂತ ಕರಿತೀವಿ ಹಾಗೆ ಎರಡನೇದು ಫಾರ್ಮಿಕ್ ಆಮ್ಲ ಅಂತ ಇದೆ ಫಾರ್ಮಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರಿದೆ ಅದು ನಿಮಗೆ ಗೊತ್ತಿರಲಿ ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತ ಕೇಳಿದರೆ ಮೆಥೆನೋಯಿಕ್ ಆಮ್ಲ ಅಂತ ಕರಿತೀವಿ ಮೆಥೆನೋಯಿಕ್ ಆಮ್ಲ ಫಾರ್ಮಿಕ್ ಆ್ಯಸಿಡ್ ಆರ್ ಇಟ್ ಮೇ ಬಿ ಆಲ್ಸೋ ಕಾಲ್ಡ್ ಆಸ್ ಅನ್ ಮೆಥೆನೋಯಿಕ್ ಆ್ಯಸಿಡ್ ಓಕೆ ದ ಒನ್ ಮೋರ್ ಟರ್ಮ್ ಆಫ್ ದಿ ಫಾರ್ಮಿಕ್ ಆ್ಯಸಿಡ್ ಇಸ್ ಮೆಥೆನೋಯಿಕ್ ಆ್ಯಸಿಡ್ ಅದರಲ್ಲಿ ಮೆಥೆನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅಂತ ಹೇಳ್ತೀವಿ ಇದು ಎಲ್ಲಿರತ್ತೆ ಅಂತ ಕೇಳಿದ್ರೆ ಕೆಂಪಿರುವೆಯಲ್ಲಿ ಕೆಂಪಿರುವೆಯಲ್ಲಿ ಅಥವಾ ಜೇನ ನೊಣದಲ್ಲಿ ಯಾವುದಿದೆ ಅಂತ ಕೇಳಿದರೆ ಮೆಥೆನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅದ್ರ ಜೇನು ಹುಳ ಕಚ್ಚತ್ಲೆ ಅಥವಾ ಕೆಂಪಿರುವೆ ಕಡಿಯತ್ಲೆ ಇಮಿಡಿಯೇಟ್ಲಿ ಬಾವು ಬಂದಂಗಾಗತ್ತೆ ಹರ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದ್ದಾರೆ ಅಂತ ಕೇಳಿದ್ರೆ ಕೆಂಪು ಇರುವೆ ಕಚ್ಚಿದಾಗ ನಮ್ಮ ದೇಹವನ್ನು ಪ್ರವೇಶಿಸುವಂಥ ಆಮ್ಲ ಯಾವುದು ಅಂತ ಕೇಳ್ಯಾರ ಡೈರೆಕ್ಟ್ಲಿ ಕೆಂಪು ಒಳಗೆ ಯಾವ ಆಮ್ಲ ಇರುತ್ತೆ ಅಂತ ನೇರವಾಗಿ ಕೇಳು ಬದಲಿ ಆ ಕ್ವಶನ್ ಕೇಳು ಸ್ಟೈಲ್ ಹೆಂಗೆ ಮಾಡಿದ್ದಾರೆ ನೋಡ್ರಿ ಕೆಂಪು ಇರುವೆ ಕಚ್ಚಿದಾಗ ನಮ್ಮ ದೇಹವನ್ನು ಪ್ರವೇಶಿಸುವಂಥ ಆಮ್ಲ ಯಾವುದು ಅಂತ ಅರಿ ಯಾವ ಆಮ್ಲ ಅಂತ ಕೇಳಿದ್ರೆ ಫಾರ್ಮಿಕ್ ಆಮ್ಲ ಅದರ ಕೆಂಪಿರುವೆ ಕಚ್ಚಿದಾಗಲಿ ಜೇನು ಹುಳ ಕಚ್ಚಿದಾಗಲಿ ಇಮ್ಮಿಡಿಯೇಟ್ಲಿ ಬಾವು ಬರುತ್ತೆ ಅದರ ಬಾವು ಬರಲಿಕ್ಕೆ ಕಾರಣ ಅಂತ ಕೇಳಿದರೆ ನಮ್ಮ ದೇಹವನ್ನು ಯಾವ ಆ್ಯಸಿಡ್ ಪ್ರವೇಶಿಸಿರುತ್ತೆ ಅಂತ ಕೇಳಿದರೆ ಈ ಮೆಥೆನೋಯಿಕ್ ಆ್ಯಸಿಡ್ ಅಥವಾ ಫಾರ್ಮಿಕ್ ಆ್ಯಸಿಡ್ ನಮ್ಮ ದೇಹವನ್ನು ಪ್ರವೇಶಿಸಿದ್ದಕ್ಕೆ ಆ ರೀತಿ ಬಾವು ಬಂದಿರೋದನ್ನು ಕಾಣ್ತಾ ಇದ್ವಿ ಹಾಗೆ ಕಾರ್ಬನಿಕ್ ಆಮ್ಲ ಅಂತ ಕರೀತಾ ಇದ್ವಿ ಕಾರ್ಬನಿಕ್ ಆಮ್ಲಕ್ಕಿರುವಂಥ ಇನ್ನೊಂದು ಏನಪ್ಪ ಅಂತ ಕೇಳಿದರೆ ಸೋಡಾ ವಾಟರ್ ಅಂತ ಕರಿತೀವಿ ಸೋಡಾ ವಾಟರ್ ಸೋಡಾ ವಾಟರ್ಗೆ ಇರುವಂಥ ಇನ್ನೊಂದು ಹೆಸರು ಏನಪ್ಪ ಅಂತ ಕೇಳಿದ್ರೆ ಕಾರ್ಬನಿಕ್ ಆ್ಯಸಿಡ್ ಅಂತ ಕರೀತೀವಿ ಹಾಗ ಕಾರ್ಬನಿಕ್ ಆ್ಯಸಿಡನ್ನು ನಾವು ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ಮೂಲತಃ ತಮ್ಗೆ ಹೇಳಬೇಕಾದ್ರೆ ಕೆಲವೊಮ್ಮೆ ತಿಂದಿದ್ದು ಸರಿಯಾಗಿ ಡೈಜೆಷನ್ ಆಗದೇ ಇದ್ದಾಗ ಸ್ವಲ್ಪ ಸೋಡಾ ವಾಟರನ್ನು ಕುಡಿ ಕುಡಿತಾರೆ ಆದರೆ ಸೋಡಾ ವಾಟರ್ ಕುಡಿಯತ್ಲೇ ಒಂದು ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಇದ್ವಿ ಸೋಡಾ ವಾಟರಿನಲ್ಲಿ ಯಾವ ಅನಿಲ ಕರಗಿರುತ್ತೆ ಅಂತಲೂ ಪ್ರಶ್ನೆ ಬಂದಿದೆ ಸೋಡಾ ವಾಟರ್ನಲ್ಲಿ ಯಾವ ಅನಿಲ ಕರಗಿರುತ್ತೆ ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಕರಗಿರತ್ತೆ ಸೋಡಾ ವಾಟರಲ್ಲಿ ಅಂಥ ಸೋಡಾ ವಾಟರಿನ ಒಂದು ರಾಸಾಯನಿಕ ಹೆಸರೇನು ಅಂತ ಕೇಳಿದರೆ ಕಾರ್ಬನಿಕ್ ಆ್ಯಸಿಡ್ ಕಾರ್ಬನಿಕ್ ಆಮ್ಲ ಅಂತ ಇದ್ವಿ ಈ ಕಾರ್ಬನಿಕ್ ಆಮ್ಲವನ್ನು ಎಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಕೇಳಿದರೆ ಮೃದು ಪಾನೀಯಗಳನ್ನು ತಯಾರು ಮಾಡೋಕತ್ತಲ್ಲಿ ಮೃದು ಮೃದುಪಾನೀಯಗಳು ಅಂದರೆ ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ ಮೃದು ಪಾನೀಯ ಅಂದರೆ ಸಾಫ್ಟ್ ಡ್ರಿಂಕ್ಸು ವಿವಿಧ ಹಣ್ಣಿನ ರಸಗಳು ಸ್ಲೈಸ್ ಆಗಲಿ ಮ್ಯಾಂಗೋ ಜ್ಯೂಸಿ ಫ್ರೂಟಿ ಇವೇನು ವಿವಿಧ ಹಣ್ಣಿನ ರಸಗಳಿದಾವಲ್ಲ ಇವಾಗ ಸಾಫ್ಟ್ ಡ್ರಿಂಕ್ಸ್ ಅಂತ ಇರ್ತೀವಿ ಅಂಥ ಸಾಫ್ಟ್ ಡ್ರಿಂಕ್ಸ್ಗಳನ್ನು ತಯಾರು ಮಾಡುವಲ್ಲಿ ಬಳಕೆ ಮಾಡುವಂಥ ಆಮ್ಲ ಯಾವುದಾಗಿದೆ ಅಂತ ಕೇಳಿದರೆ ಕಾರ್ಬನಿಕ್ ಆಮ್ಲ ಅಂತ ಕರಿತೀವಿ ಹರಿ ನಾಲ್ಕು ಆಮ್ಲಗಳನ್ನು ಎಲ್ಲೆಲ್ಲಿ ಕಾಣ್ತೀವಿ ಅಂತ ಈ ಕೋ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಆ ನಾಲ್ಕು ಆಪ್ಷನ್ಸ್ಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಈ ನಾಲ್ಕುಗಳು ಮತ್ತೆ ಬೇರೆ ಪ್ರಶ್ನೆಗಳ ಉತ್ತರ ಆಗಿರ್ತವೆ ನಿಮಗೆ ಆ ನಾಲ್ಕು ಆಪ್ಷನ್ಸ್ಗಳ ಮೂಲಕ ಮಾಹಿತಿ ನೀಡ್ತಾ ಇರುವಾಗ ನಿಮಗೆ ಸಮಗ್ರವಾದಂಥ ಒಂದು ವಿಜ್ಞಾನದ ಚಿತ್ರಣವೇ ಇಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಅದಕ್ಕೆ ಇವು ಕ್ವಶನ್ ಪೇಪರ್ ದೃಷ್ಟಿಕೋನದಿಂದ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಿಷಯದ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ವಿ ಓಕೆ ಹಾಗೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಹ್ಯೂಮಿ ಕಾಮ್ಲಾಯಿತು ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದರೆ ಐದನೇದನ್ನ ಗಮನಿಸಿ ಐದನೇ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದ್ರೆ ಒತ್ತಿಟ್ಟ ಸಹಜ ಅನಿಲ ಅಂತ ಯಾವುದನ್ನ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ ಒತ್ತಿಟ್ಟ ಸಹಜ ನೀಲಕ್ಕೆ ಇಂಗ್ಲೀಷ್ನಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಅವರು ಒತ್ತಿಟ್ಟ ಸಹಜ ಅನಿಲ ಯಾವುದು ಅಂತ ಆಪ್ಷನ್ಸ್ ಗಮನಿಸಿ ಆಪ್ಷನ್ ಎ ಪ್ರೋಪೇನ್ ಆಪ್ಷನ್ ಬಿ ಮೀಥೇನ್ ಆಪ್ಷನ್ ಸಿ ಈಥೇನ್ ಆಪ್ಷನ್ ಡಿ ಬ್ಯೂಟೇನ್ ಅಂತ ಕರೀತಾ ಇದ್ರೆ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಒತ್ತಿಟ್ಟ ಸಹಜ ಅನಿಲ ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೀಥೇನನ್ನು ಏನಂತ ಕರೀತಾ ಇದೀವಿ ಅಂದರೆ ಒತ್ತಿಟ್ಟ ಸಹಜ ಅನಿಲ ಅಂತ ಕರಿತೀವಿ ದಿಸ್ ಮೀಥೇನ್ ಗ್ಯಾಸ್ ವಿ ಆರ್ ಕಾಲ್ಡ್ ಆಸ್ ಅನ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ವಿಚ್ ಇಸ್ ಶಾರ್ಟ್ಕಟ್ಲಿ ಏನಂತ ಕರಿತೀವಿ ಅಂದರೆ ಸಿ ಎನ್ ಜಿ ಸಿ ಎನ್ ಜಿ ಇಸ್ ನಥಿಂಗ್ ಬಟ್ ಸಿ ಮೀನ್ಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಒತ್ತಿಟ್ಟ ಸಹಜ ಅನಿಲ ಅಂತಿಕೊಂಡು ಯಾವುದನ್ನು ಕರೀತಾ ಇದ್ದೀವಿ ಅಂತ ಕೇಳಿದ್ರೆ ಮೀಥೇನನ್ನು ಮೀಥೇನ್ಗೆ ಇನ್ನೊಂದು ಹೆಸರು ಕೂಡ ಇದೆ ಅದು ನಿಮಗೆ ಗೊತ್ತಿರಲಿ ಜೌಗು ಅನಿಲ ಅಂತ ಕರೀತಾರೆ ಮಾರ್ಷ್ ಗ್ಯಾಸ್ ಅಂತ ಹೇಳ್ತೀವಿ ಭತ್ತದ ಗದ್ದೆಯೆಲ್ಲ ಭತ್ತದ ಗದ್ದೆಯಲ್ಲಿ ಬಿಡುಗಡೆಗೊಳ್ಳುವಂಥ ಅನಿಲ ಯಾವುದು ಅಂತ ಕೇಳಾರೆ ಭತ್ತದ ಗದ್ದೆಯಲ್ಲಿ ಯಾವ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅಂತೇಳಿ ಮೀಥೇನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಇದನ್ನು ಗೋಬರ್ ಗ್ಯಾಸ್ನಲ್ಲಿ ಬಯೋ ಗ್ಯಾಸ್ನಲ್ಲಿ ನ್ಯಾಚುರಲ್ ಗ್ಯಾಸ್ನಲ್ಲಿ ಇವೆಲ್ಲವುಗಳಲ್ಲಿ ಬಳಸುವಂಥ ಪ್ರಮುಖವಾದಂಥ ಅನಿಲ ಯಾವುದು ಅಂತ ಕೇಳಿದರೆ ಮೀಥೇನನ್ನು ಪ್ರಮುಖವಾದಂಥ ಅನಿಲ ಇಂಧನವಾಗಿ ಬಳಸ್ತಾ ಇದ್ವಿ ಇನ್ನು ಹಾಗೆ ಈ ಪ್ರೋಪೇನು ಮತ್ತು ಬ್ಯೂಟೇನ್ ನಿಮಗೆ ಗೊತ್ತಿರೋ ಹಾಗೆ ಇವೆರಡುಗಳನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ ಎಲ್ ಪಿ ಜಿಯಲ್ಲಿ ಬಳಕೆ ಮಾಡ್ತೀವಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ ಎಲ್ ಪಿ ಜಿ ಇಸ್ ನಥಿಂಗ್ ಬಟ್ ಲಿಕ್ವಿಫೈಡ್ ಪೆಟ್ರೋಲಿಯಂ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಹೇಳ್ತೀವಿ ಹಾಗಿಂಥ ಎಲ್ ಪಿ ಜಿಯಲ್ಲಿ ಬಳಸ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ಬ್ಯೂಟೇನು ಮತ್ತು ಪ್ರೋಪೇನನ್ನು ಮೇನ್ ಬಳಸೋದು ಯಾವುದು ಅಂತ ಕೇಳಿದ್ರೆ ಬ್ಯೂಟೇನನ್ನು ಬಳಸ್ತೀವಿ ಬ್ಯೂಟೇನ್ ಜೊತೆಗೆ ಇನ್ನೊಂದು ಯಾವುದನ್ನು ಆ್ಯಡ್ ಮಾಡ್ತೀವಿ ಅಂದರೆ ಮೇನ್ ಪ್ರಾಡಕ್ಟು ಬ್ಯೂಟೇನು ಬ್ಯೂಟೇನ್ ಜೊತೆಗೆ ಇನ್ನೊಂದನ್ನು ಯಾವುದು ಆ್ಯಡ್ ಮಾಡ್ತೀವಿ ಅಂದರೆ ಪ್ರೋಪೇನ್ ಕಾರಣ ಒಂಚೂರು ತಾಳಕಿ ಹೆಚ್ಚು ಬರಲಿ ಹೆಚ್ಚು ದಿನ ಒಂಚೂರು ಬರ್ಲಿ ತಾಳಿಕೆಯನ್ನು ಕಾರಣಕ್ಕಾಗಿ ಬ್ಯೂಟೇನ್ ಜೊತೆಗೆ ಆ್ಯಡ್ ಮಾಡುವಂಥ ಇನ್ನೊಂದು ಗ್ಯಾಸ್ ಯಾವುದಾಗಿದೆ ಅಂದರೆ ಪ್ರೋಪೇನ್ ಅಂತ ಹೇಳ್ತೀವಿ ಹರಿ ಎಲ್ ಪಿ ಜಿಯಲ್ಲಿ ಬ್ಯೂಟೇನ್ ಮತ್ತು ಪ್ರೋಪೇನ್ ಇವೆರಡುಗಳನ್ನು ಕಾಣ್ತಾ ಇದ್ವಿ ಹಾಗೆ ಇಲ್ಲಿ ಈಥೇನ್ ಅಂತ ಬಂತು ಹಾ ರೀಥೇನನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅಂತ ಕೇಳಿದರೆ ಇಟ್ ಈಸ್ ಯೂಸ್ ಇನ್ ದ ಪ್ರಿಪ್ರೇಷನ್ ಆಫ್ ದಿ ಇಥಲೀನ್ ಪ್ರೊಡಕ್ಷನ್ ಈಥೇನನ್ನು ಎಲ್ಲಿ ಬಳಸ್ತಾ ಇದ್ದೀವಿ ಅಂತ ಕೇಳಿದರೆ ಇಥಲೀನಿನ ಪ್ರೊಡಕ್ಷನಲ್ಲಿ ಬಳಸ್ತೀವಿ ಈ ಇಥಲೀನಿನ ಪ್ರೊಡಕ್ಷನನ್ನು ನಾವು ಮಾಡಲಿಕ್ಕೆ ಈಥೇನ್ ಬೇಕು ಹಾಗೆ ಈ ಇಥಲೀನನ್ನು ಮುಂದೆ ಎಲ್ಲಿ ನಾವು ಬಳಸ್ತೀವಿ ಅಂತ ಕೇಳಿದರೆ ಪ್ಲಾಸ್ಟಿಕ್ಸನ್ನು ತಯಾರು ಮಾಡಲಿಕ್ಕೆ ಎಸ್ ಹರಿ ಈಥೇನನ್ನು ಮುಖ್ಯವಾಗಿ ನಾವು ಇಥಲೀನಿನ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಹರಿ ಈಥೇನನ್ನು ಇಥಲೀನಿನ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಈ ಇಥಲೀನನ್ನು ಮುನ್ ಮುಂದೆ ನಾವು ಎಲ್ಲಿ ಉಪಯೋಗಿಸ್ತೀವಿ ಅಂತ ಕೇಳಿದರೆ ಈ ಇಥಲಿನ ಮುಂದೆ ನಾವು ಪ್ಲಾಸ್ಟಿಕ್ಸ್ಗಳನ್ನು ತಯಾರು ಮಾಡಲಿಕ್ಕೆ ನಾವು ಅವುಗಳನ್ನು ಬಳಕೆ ಮಾಡ್ತಾ ಇದ್ವಿ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಬಿ ಮೀಥೆನ್ ಅನ್ನೋದು ಇದರ ಸರಿಯಾದ ಉತ್ತರ ಇತ್ತು ಇನ್ನು ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಇದು ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಅಂದರೆ ಆಪ್ಷನ್ ಒನ್ ಈಸ್ ಎ ಆಪ್ಷನ್ ಟೂ ಈಸ್ ಓ ಆಪ್ಷನ್ ಸಿ ಈಸ್ ಬಿ ಆಪ್ಷನ್ ಡಿ ಈಸ್ ಎ ಬಿ ಆದರೆ ಇದಂಕಿ ಕಾಮನ್ ಆಗಿ ಹಲವಾರು ಸಲ ಬರುತ್ತೆ ನಿಮಗದು ಹಲವಾರು ಸಲ ಬರೋದ್ರಿಂದ ಇದು ನಿಮಗನ್ಕಿ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿರತ್ತೆ ಆದರೂ ಕೂಡ ನಾನು ಹೇಳಲೇಬೇಕಲ್ವಾ ಹಾಗೆ ಯಾವುದು ಇದರ ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಫೋರ್ ಯಾವುದು ಅಂತ ಕೇರೆ ಎ ಬಿ ಬ್ಲಡ್ ಗ್ರೂಪ್ ನಮಗಲ್ಲಿ ಓ ಬ್ಲಡ್ ಗ್ರೂಪು ಎ ಬಿ ಬ್ಲಡ್ ಗ್ರೂಪದು ಮೇನ್ ಗೊತ್ತಿರಲಿ ಓ ಬ್ಲಡ್ ಗ್ರೂಪನ್ನು ಸಾರ್ವತ್ರಿಕ ದಾನಿ ಅಂತ ಕರಿತ್ವಿ ಯೂನಿವರ್ಸಲ್ ಡೋನರ್ ಈಸ್ ಕಾಲ್ಡ್ ಆಸ್ ಅನ್ ಓ ಬ್ಲಡ್ ಗ್ರೂಪ್ ಯಾವುದೇ ರೀತಿಯಾದಂಥ ಬ್ಲಡ್ ಗ್ರೂಪ್ನವ್ರು ಕೇಳಿ ಧಾರಾಳವಾಗಿ ರಕ್ತವನ್ನು ದಾನ ಮಾಡುವಂಥ ದಾನಿ ಅಂತ ಅನಿಸ್ಕೊಂಡಿದೆ ಅಂದರೆ ಓ ಬ್ಲಡ್ ಗ್ರೂಪು ಅದಕ್ಕೆ ಸಾರ್ವತ್ರಿಕ ದಾನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಏನು ಕ್ವಶನ್ ಕೊಟ್ಟಾರೆ ಎಲ್ಲ ರಕ್ತದ ಗುಂಪುಗಳಿಂದ ಅದು ಎ ಆಗಲಿ ಬಿ ಆಗಲಿ ಎ ಬಿ ಆಗಲಿ ಓ ಆಗಲಿ ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ಅಂದರೆ ಸ್ವೀಕರಿಸಿಕೊಳ್ಳುವಂಥ ರಕ್ತದ ಗುಂಪು ಯಾವುದು ಅಂತ ಕೇಳ್ತಾ ಇದ್ದಾರೆ ಹರಿ ಯಾವುದೇ ರೀತಿಯಾದಂಥ ಬ್ಲಡ್ ಗ್ರೂಪ್ನವ್ರು ಕೊಟ್ಟರು ಕೂಡ ಅದನ್ನು ಧಾರಾಳವಾಗಿ ನಾ ಇಸ್ಕೊಳ್ಳೋಕೆ ಸಿದ್ಧ ಇದ್ದೀನಿ ಅಂತ ಹೇಳುವಂಥ ಒಂದು ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ ಎ ಬಿ ಬ್ಲಡ್ ಗ್ರೂಪ್ ಇದಕ್ಕೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ ಯೂನಿವರ್ಸಲ್ ರಿಸೀವರ್ ಅಂತ ಕರಿತೀವಿ ಹರ ಸಾರ್ವತ್ರಿಕ ಸ್ವೀಕಾರಿ ಯಾವ ಬ್ಲಡ್ ಗ್ರೂಪು ಅಂತ ಕೇಳಿದರೆ ಎ ಬಿ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಇದು ಇವಕ್ಕೆ ನಾಲ್ಕೀಗ ನಾಲ್ಕು ಆಪ್ಷನ್ಸ್ಗಳಲ್ಲಿ ಇನ್ನು ಮೂರಕ್ಕೆ ಅದಕ್ಕೇನು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅರ್ ಈ ಬ್ಲಡ್ ಗ್ರೂಪೋ ಈ ಬ್ಲಡ್ ಗ್ರೂಪ್ ಅಂತ ನೇರ ಪ್ರಶ್ನೆ ಇದೆ ಓ ಬ್ಲಡ್ ಗ್ರೂಪ್ ಇತ್ತು ಅಂದರೆ ಸಾರ್ವತ್ರಿಕ ದಾನಿ ಅಂತ ಕರೀರಿ ಎ ಬಿ ಬ್ಲಡ್ ಗ್ರೂಪ್ ಇತ್ತು ಅಂದರೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀರಿ ಈ ರೀತಿ ಎರಡು ಪ್ರಶ್ನೆಗಳಂತಿ ರಿಪೀಟೆಡ್ಲಿ ರಿಪೀಟೆಡ್ಲಿ ಬಂದಿರುವಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೆ ನಿಮ್ಮ ಎಸ್ ಡಿ ಎಫ್ ಎ ಕ್ವಶನ್ ಪೇಪರ್ನಲ್ಲೂ ಬಂದೇ ಬಂದಿದ್ದಾವೆ ಓಕೆ ಹಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ಗಮನಿಸಿ ಫ್ರೆಂಡ್ಸ್ ಏನಿದೆ ಅಂತ ನೋಡಿ ಅದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಅಂತ ಕೇಳ್ತದೆ ಯಾವುದು ಹಸಿರು ಮನೆ ಅನಿಲವಲ್ಲ ಅಂತ ಕೇಳಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದನ್ನು ಗಮನಿಸಿ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಮೀಥೇನ್ ಆಪ್ಷನ್ ಸಿ ಏಥೇನ್ ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್ ಆರ್ ಇಟ್ ಮೇ ಬಿ ಕಾಲ್ಡ್ ಆಸ್ ಅ ಲಾಫಿಂಗ್ ಗ್ಯಾಸ್ ಹರಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟು ಯಾವುದು ಹಸಿರು ಮನೆ ಅನಿಲವಲ್ಲ ಅಂತ ಕೇಳ್ತಾ ಇದ್ದಾರೆ ಹರಿ ಯಾವುದು ಇದ್ರ ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಸಿಥೇನ್ ಹರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳಿದಾಗ ಹಸಿರು ಮನೆ ಅನಿಲಕ್ಕೆ ಕಾರಣವಾದಂಥ ಗ್ಯಾಸಸ್ಗಳು ಇಲ್ಲಿದ್ದಾವೆ ಕಾರ್ಬನ್ ಡೈಆಕ್ಸೈಡು ಕೂಡ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವ ಗ್ಯಾಸು ಇವನ್ ಮೀಥೇನು ಕೂಡ ಏನಪ್ಪಾ ಅಂತ ಕೇಳಿದರೆ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂಥ ಗ್ಯಾಸ್ ಆಗಿದೆ ಮೀಥೇನು ನೈಟ್ರೋಜನ್ ಆಕ್ಸೈಡ್ ಅಂತ ಹೇಳ್ತೀವಿ ಇದಕ್ಕೆ ನೈಟ್ರೋಜನ್ ಆಕ್ಸೈಡ್ಗೆ ಇವನ್ ನಾವೇನಂತ ಕರಿತೀವಿ ಅಂದರೆ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ ನಗಿಸುವ ಅನಿಲ ಅಂತ ಕರಿತೀವಿ ಆರ್ ಲಾಫಿಂಗ್ ಗ್ಯಾಸ್ ಅಂದರೆ ನೈಟ್ರಸ್ ಆಕ್ಸೈಡ್ ಆರ್ ಇಟ್ ಮೇ ಬಿ ಕಾಲ್ಡ್ ಆಸ್ ಅ ನೈಟ್ರೋಜನ್ ಆಕ್ಸೈಡ್ ದೆನ್ ಮೀಥೇನ್ ಕಾರ್ಬನ್ ಡೈ ಆಕ್ಸೈಡ್ ಇವಷ್ಟ ಅಲ್ಲದೆ ಇದ್ರ ಜೊತೆಗೆ ಇನ್ನೊಂದು ಕೂಡ ಇರುತ್ತೆ ಯಾವುದು ಅಂತ ಕೇಳಿದರೆ ನೀರಾವಿ ಕಾರ್ಬನ್ ಡೈಆಕ್ಸೈಡು ಮೀಥೇನು ನೈಟ್ರಸ್ ಆಕ್ಸೈಡು ದೆನ್ ನೀರಾವಿ ವಾಟರ್ ವೇಪರ್ ಇವಿಷ್ಟು ಕೂಡ ಯಾವುದನ್ನು ಅಂದರೆ ಗ್ರೀನ್ ಹೌಸ್ ಎಫೆಕ್ಟನ್ನು ಉಂಟು ಮಾಡುವಂತ ಗ್ಯಾಸಿಯಸ್ ಪ್ರಾಡಕ್ಟ್ಸು ಅದರಲ್ಲಿ ಇವಿಷ್ಟುಗಳನ್ನ ಗಮನಿಸಿದಾಗ ಯಾವ್ದು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಐತಿ ಮೀಥೇನ್ ಐತಿ ಎಂಟು ಓ ಆಯ್ತು ಅಂದರೆ ಆದರೆ ಯಾವುದು ಹಸಿರು ಮನೆ ಪರಿಣಾಮದ ಅನಿಲ ಅಲ್ಲ ಅಂತ ಕೇಳಿದರೆ ಏಥೇನ್ ಅನ್ನೋದು ಇದು ಏನಲ್ಲ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಗ್ಯಾಸ್ ಅಲ್ಲ ಅಂತ ಹೇಳ್ತೀವಿ ಹಾಗೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಇದಾದ್ರ ಪ್ರಾಡಕ್ಟು ಅಲ್ಲ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗುವುದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ನೋಡಿ ಅದರಲ್ಲಿ ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುದಾವಿಷ್ಟಗೊಳಿಸಬಹುದಾದ ರಿಚಾರ್ಜೆಬಲ್ ಬ್ಯಾಟರಿಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಲೀಥಿಯಮ್ ಐಆನ್ ಬ್ಯಾಟ್ರಿ ಆಪ್ಷನ್ ಬಿ ಸತ್ತುವಿನ ಐಆನ್ ಬ್ಯಾಟ್ರಿ ಆಪ್ಷನ್ ಸಿ ಮ್ಯಾಗ್ನೀಷಿಯಮ್ ಐಆನ್ ಬ್ಯಾಟ್ರಿ ಆಪ್ಷನ್ ಡಿ ತಾಮ್ರ ಅಯಾನ್ ಬ್ಯಾಟ್ರಿ ಹರ ನೇರವಾದ ಪ್ರಶ್ನೆನೇ ಇಲ್ಲಿ ಅದರಲ್ಲಿ ರಿಚಾರ್ಜೆಬಲ್ ಬ್ಯಾಟ್ರೀಸ್ಗಳನ್ನು ಯಾವಗಳಿಂದ ತಯಾರು ಮಾಡಿರುತ್ತೆ ಅಂತ ಕೇಳಿದರೆ ಬೇಕಾಗಿದ್ದು ಪ್ರಶ್ನೆ ಉತ್ತರ ಏನು ನೇರವಾಗಿದೆ ಆದರೆ ಕ್ವಶನನ್ನೇ ಅಲ್ಲೇನು ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದುದಾವಿಷ್ಟಗೊಳಿಸಬಹುದಾದ ರಿಚಾರ್ಜಬಲ್ ಬ್ಯಾಟ್ರೀಸ್ಗಳನ್ನು ಯಾವುದರಿಂದ ತಯಾರು ಮಾಡಿರ್ತಾರೆ ಅಂತ ಕೇಳಿದರೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಎ ಲೀಥಿಯಮ್ ಅಯಾನ್ ಬ್ಯಾಟ್ರೀಸ್ಗಳನ್ನು ಬಳಸ್ಕೊಂಡು ಇವನು ತಯಾರು ಮಾಡಿರ್ತಾರೆ ಅದು ಯಾಕೆ ಲೀಥಿಯಮೇ ಅಂತ ಕೇಳಿದರೆ ಲೀಥಿಯಮನ ಬಳಸಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಎರಡು ರೀಸನ್ ಇದೆ ಒಂದು ಲೀಥಿಯಮ್ ಇದೇನು ಅಂತ ಕೇಳಿದರೆ ಅತ್ಯಂತ ಹಗುರವಾಗಿದೆ ಅನ್ನೋದು ಒಂದು ರೀಸನ್ನು ಲೀಥಿಯಮನ ಏನು ಕಾರಣ ಅಂತ ಕೇಳಿದಾಗ ಲೀಥಿಯಮನ ಬಳಸಲಿಕ್ಕೆ ಕಾರಣ ಅಂದರೆ ಒಂದು ಹಗುರವಾಗಿದೆ ಅನ್ನೋದು ಒಂದು ಕಾರಣ ಆದರೆ ಎರಡನೇದು ಇದನ್ನ ನಾವು ರೀಚಾರ್ಜ್ ಮಾಡುವಂಥ ಬ್ಯಾಟ್ರೀಸ್ಗಳಲ್ಲಿ ಬಳಸ್ತಾ ಇದ್ದೀವಿ ಏನಾಗಿ ಅಂದರೆ ಒಂದು ವಿದ್ಯುತ್ ವಿಭಾಜ್ಯವಾಗಿ ಬಳಕೆ ಮಾಡ್ತಾಯಿದ್ದೀವಿ ಒಂದು ಎಲೆಕ್ಟ್ರೋಲೈಟಾಗಿ ಬಳಕೆ ಮಾಡ್ತಾ ಇದೀವಿ ಯಾಕೆ ಅಂತ ಕೇಳಿದರೆ ಇದು ದೀರ್ಘಾಯುಷಿಯಾಗಿದೆ ಕೇವಲ ಲೀಥಿಯಮ್ ಅಷ್ಟಲ್ಲ ಲೀಥಿಯಂ ಮತ್ತು ನಿಕ್ಕಲನ್ನು ವಿದ್ಯುತ್ ವಿಭಾಜ್ಯಗಳಾಗಿ ನಾವು ರಿಚಾರ್ಜಬಲ್ ಬ್ಯಾಟ್ರೀಸ್ಗಳಲ್ಲಿ ಬಳಸ್ತೀವಿ ಯಾಕೆ ಅಂತ ಕೇಳಿದರೆ ಇವುಗಳು ದೀರ್ಘಾಯುಷಿಯಾಗಿವೆ ಭಾಳ ದಿನ ತಾಳ್ಕಿ ಬರುವಂಥ ಗುಣವನ್ನು ಇವುಗಳು ಹೊಂದಿರೋದ್ರಿಂದ ಇತ್ತೀಚಿನ ರಿಚಾರ್ಜಬಲ್ ಬ್ಯಾಟ್ರೀಸ್ಗಳನ್ನು ಮುಖ್ಯವಾಗಿ ಲೀಥಿಯಂ ಮತ್ತು ನಿಕ್ಕಲ್ ಅನ್ನುವಂಥ ಒಂದು ಧಾತುಗಳನ್ನು ನಾವು ವಿದ್ಯುತ್ ವಿಭಾಜ್ಯಗಳಾಗಿ ಬಳಸಿ ಅವುಗಳನ್ನು ರಿಚಾರ್ಜ್ ಮಾಡ್ಮಾಡೇ ನಾವು ಒಂದು ವರ್ಷ ಬಿಟ್ಟು ಎರಡು ಎರಡು ವರ್ಷ ಬಿಟ್ಟು ಹಾಗೆ ಅವುಗಳನ್ನು ಯೂಸ್ ಮಾಡ್ತಾ ಇದ್ವಿ ಯಾಕೆ ಬಳಸ್ತಾ ಇದ್ವಿ ಅಂದ್ರೆ ಇವುಗಳು ದೀರ್ಘಾಯುಷಿಯಾಗಿದ್ದು ಬಹಳ ದಿನ ತಾಳ್ಕಿ ನೀಡುವಂತ ಗುಣವನ್ನ ಹೊಂದಿದ್ದಾವೆ ಜೊತೆಗೆ ಅತ್ಯಂತ ಹಗುರವಾಗಿದೆ ಅನ್ನುವಂಥ ಎರಡು ಕಾರಣಗಳಿಗಾಗಿ ಯಾವ ಒಂದು ಅಲ್ಲಿ ಅಯೋನ್ ಬ್ಯಾಟ್ರೀಸನ್ನು ಬಳಸ್ತಾ ಇದ್ದೀವಿ ಅಂದ್ರೆ ಲೀಥಿಯಂ ಅಯೋನ್ ಬ್ಯಾಟ್ರೀಸನ್ನು ಅನ್ನ ರಿಚಾರ್ಜಬಲ್ ಬ್ಯಾಟ್ರೀಸ್ಗಳ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ ಅಂತ ಇದ್ವಿ ಇದು ಕೂಡ ನೇರವಾದಂತ ಪ್ರಶ್ನೆ ಇದ್ದಿದ್ದಕ್ಕೆ ನೇರವಾದ ಉತ್ತರ ಹಾಗೆ ಅವರಲ್ಲಿ ಥುವಿನ ಅಯ್ಯಾನೋ ಅಥವಾ ಮ್ಯಾಗ್ನೀಷಿಯಂ ಅಯಾನೋ ತಾಮ್ರದ ಅಯಾನೋ ಅಂತ ಹಾಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರ ಮೂಲತಃ ಯಾವುದು ಅಂತ ಕೇಳಿದರೆ ಲೀಥಿಯಮ್ ಅಯೋನ್ ಬ್ಯಾಟ್ರಿ ಅಂತ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಪಟ್ಟಿ ಒಂದರಲ್ಲಿನ ಮಿಶ್ರ ಲೋಹಗಳನ್ನು ಪಟ್ಟಿ ಎರಡರಲ್ಲಿರುವಂತಹ ಅದರ ಘಟಕಗಳೊಡನೆ ಸರಿ ಹೊಂದಿಸಿ ಅಂತ ಕೇಳಿದರೆ ಅದರಲ್ಲಿ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಮಿಶ್ರ ಲೋಹಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಹಾಗೆ ಪಟ್ಟಿ ಎರಡರಲ್ಲಿ ಏನು ಕೊಟ್ಟಾರೆ ಅಂದರೆ ಅವುಗಳಲ್ಲಿರುವಂಥ ಘಟಕಾಂಶಗಳನ್ನು ಕೊಟ್ಟಿದ್ದಾರೆ ಯಾವ ಕಾಂಪೋನೆಂಟ್ಸ್ಗಳು ಸೇರಿ ಅಂಥ ಮಿಶ್ರ ಲೋಹಗಳು ಆಗಿದ್ದಾವೆ ಅಂತ ಅದರಲ್ಲಿ ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ಕೆಳಗೆ ಇಲ್ಲ ನೆಕ್ಸ್ಟ್ ಸ್ಲೈಡ್ನಲ್ಲಿ ಆಪ್ಷನ್ಸ್ಗಳು ಬರ್ತವೆ ಬಟ್ ಆ ನೆಕ್ಸ್ಟ್ ಸ್ಲೈಡ್ಸನ್ನು ತೋರಿಸೋದು ಒಮ್ಮೆ ಈ ಕ್ವಶನ್ ತೋರಿಸೋದು ಒಮ್ಮೆ ಅಂತ ಮಾಡೋಕ್ಕಿಂತ ಬೆಟರ್ ಆ ಆಪ್ಷನ್ಸ್ಗಳನ್ನು ಉತ್ತರ ನಿಮಗೆ ಸರಿಯಾದದ್ದೇ ಹೇಳಿಬಿಟ್ಟೆ ಆ ನಾಲ್ಕು ಆಪ್ಷನ್ಸ್ಗಳು ಇರುವಂಥದ್ದನ್ನು ಹಾಕ್ತೀರಿ ಓಕೆ ಯಾಕಂದರೆ ಇದನ್ನು ನೋಡಿದರೆ ಅದನ್ನು ಒಮ್ಮೆ ನೋಡಿದರೆ ಅದು ಪ್ರಶ್ನೆಗೆ ಯಾವ ಉತ್ತರ ಅಂತ ಗೊತ್ತಾಗೋದು ಕಷ್ಟ ಆಗ್ಬೋದು ಹಾಗಾದರೆ ಇಲ್ಲಿ ನೋಡಿ ಮಿಶ್ರ ಲೋಹಗಳನ್ನು ಅಂತ ಕೊಟ್ಟಾಗ ಆಪ್ಷನ್ ಎ ಸೋಲ್ಡರ್ ಆಪ್ಷನ್ ಬಿ ರೋಲ್ಡ್ ಗೋಲ್ಡ್ ಆಪ್ಷನ್ ಸಿ ಮ್ಯಾಗ್ನಾಲಿಯಮ್ ಆಪ್ಷನ್ ಡಿ ಹಿತ್ತಾಳೆ ಅಂತ ನಾಲ್ಕು ಏನು ಕೊಟ್ಟಿದ್ದಾರೆ ಅಂದರೆ ಮಿಶ್ರ ಲೋಹಗಳನ್ನು ಕೊಟ್ಟಾರೆ ಈ ಕಡೆ ಅವುಗಳು ಯಾವ್ಯಾವ ಸೇರೋದ್ರಿಂದ ಯಾವುದಾಗತ್ತೆ ಅನ್ನುವಂತ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಒನ್ನೆದ್ದು ತಾಮ್ರ ಅಲುಮಿನಿಯಂ ಎರಡನೇದ್ದು ಸೀಸ ತವರ ಮೂರನೇದ್ದು ತಾಮ್ರ ಸತ್ತು ನಾಲ್ಕನೇದ್ದು ಮ್ಯಾಗ್ನೀಷಿಯಮ್ ಅಲುಮಿನಿಯಂ ನಂತರ ಐದನೇದ್ದು ತಾಮ್ರ ಮತ್ತು ತವರ ಅಂತ ಕೊಟ್ಟಿದ್ದಾರೆ ಹರಿ ನಾಲ್ಕು ಆಪ್ಷನ್ಸ್ಗಳನ್ನು ಈ ರೀತಿಲಿ ನೋಡ್ತಾ ಇರುವಾಗ ಅವರ ತಮಗಲ್ಲಿ ಸೋಲ್ಡರ್ ಇದರೊಳಗೆ ಯಾವ್ದು ಇರತ್ತೆ ಅಂತ ಕೇಳಿದ್ರೆ ಸೀಸ ಮತ್ತು ತವರ ಇರುತ್ತೆ ಎಸ್ ಲೆಡ್ ಆ್ಯಂಡ್ ಟಿನ್ ಸೀಸ ಮತ್ತು ತವರ ಇವೆರಡುಗಳ ಸಮ್ಮಿಶ್ರಣವೇ ಯಾವುದಾಗಿದೆ ಅಂತ ಕೇಳಿದ್ರೆ ಸೋಲ್ಡರ್ ಇವೆರಡುಗಳ ಮಿಶ್ರಣ ಲೆಡ್ ಆ್ಯಂಡ್ ಟಿನ್ ಅಂತ ಕರಿತೀವಿ ಸೀಸ ಮತ್ತು ತವರ ಇವೆರಡುಗಳ ಸಮ್ಮಿಶ್ರಣ ಯಾವುದು ಅಂತ ಕೇಳಿದ್ರೆ ಸೋಲ್ಡರ್ ಅವ್ರ ರೋಲ್ಡ್ ಗೋಲ್ಡ್ ಅಂತ ಕರಿತೀವಿ ಗೋಲ್ಡ್ಗಿಂತ ರೋಲ್ಡ್ ಗೋಲ್ಡ್ ಹವಾನೆ ಬಾಳಿಗ ಯಾರು ನಿಜವಾದ ಗೋಲ್ಡ್ ಹಾಕೋತಾರೋ ಯಾರು ರೋಲ್ಡ್ ಗೋಲ್ಡ್ ಹಾಕೋತಾರೆ ಗೊತ್ತಾಗಲ್ಲ ಅಷ್ಟು ರೋಲ್ಡ್ ಗೋಲ್ಡ್ ಏನಾಗಿರುತ್ತಲ್ಲ ನಿಜವಾದ ಗೋಲ್ಡ್ ಥರ ಇರುತ್ತೆ ಅಂದರೆ ಅದರೊಳಗೆ ಗೋಲ್ಡ್ ಇರೋದೇ ಇಲ್ಲ ಹರ ರೋಲ್ಡ್ ಗೋಲ್ಡ್ನಲ್ಲಿ ಯಾವೆರಡುಗಳ ಮಿಶ್ರಣ ಇರುತ್ತೆ ಅಂತ ಕೇಳಿದರೆ ರೋಲ್ಡ್ ಗೋಲ್ಡ್ನಲ್ಲಿ ಯಾವೆರಡುಗಳ ಮಿಶ್ರಣ ಇರುತ್ತೆ ಅಂತ ಕೇಳಿದರೆ ತಾಮ್ರ ಮತ್ತು ಅಲುಮಿನಿಯಮ್ ಚಿನ್ನ ಇರೋದೇ ಇಲ್ಲ ಅಲ್ಲಿ ತಾಮ್ರ ಮತ್ತು ಅಲುಮಿನಿಯಂಗಳ ಒಂದು ಮಿಶ್ರಣವೇ ಏನಾಗಿದೆ ಅಂತ ಕೇಳಿದರೆ ರೋಲ್ಡ್ ಗೋಲ್ಡ್ ಆಗಿರೋದನ್ನು ಕಾಣ್ತೀವಿ ಹಾಗೆ ಮೂರನೇದ್ದು ಮ್ಯಾಗ್ನಾಲಿಯಂ ಅಂತ ಕರಿತೀವಿ ಮ್ಯಾಗ್ನಾಲಿಯಂ ಇದು ಅಲುಮಿನಿಯಂನ ಮಿಶ್ರ ಲೋಹ ಮ್ಯಾಗ್ನಾಲಿಯಮ್ ಇದು ಅಲುಮಿನಿಯಂನ ಮಿಶ್ರ ಲೋಹ ಅಂದರೆ ಅಲುಮಿನಿಯಂ ಇರಬೇಕಾಯ್ತು ಹರ ಅಲುಮಿನಿಯಂ ಜೊತೆಗೆ ಇನ್ನೊಂದು ಯಾವುದಿದೆ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಮ್ ಇದೆ ಮ್ಯಾಗ್ನಾಲಿಯಂ ಹರ ಮ್ಯಾಗ್ನಾಲಿಯಮ್ದಲ್ಲಿ ಯಾವುದು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಮ್ಯಾಗ್ನಾಲಿಯಮ್ದಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಅಲ್ಯೂಮಿನಿಯಂಗಳ ಸಮ್ಮಿಶ್ರಣದಿಂದ ಮ್ಯಾಗ್ನಾಲಿಯಮ್ ಅನ್ನುವಂಥ ಒಂದು ಮಿಶ್ರಲೋಹ ಫಾರ್ಮ್ ಆಗಿದೆ ಹಾಗೆ ಹಿತ್ತಾಳೆ ಅಂತ ಹೇಳ್ತೀವಿ ಬ್ರಾಸ್ ಇದು ತಾಮ್ರದ ಒಂದು ಮಿಶ್ರಲೋಹ ಹಿತ್ತಾಳೆ ಅನ್ನೋದು ತಾಮ್ರದ ಮಿಶ್ರಲೋಹ ಅಂದರೆ ಹರ ತಾಮ್ರ ಇರಬೇಕಾಯ್ತು ಆ ತಾಮ್ರದ ಜೊತೆಗೆ ಯಾವುದಿರುತ್ತೆ ಅಂತ ಕೇಳಿದರೆ ಸತ್ತು ಇರುತ್ತೆ ತಾಮ್ರ ಮತ್ತು ಸತ್ತು ಹರ ತಾಮ್ರ ಮತ್ತು ಸತ್ತು ಇವೆರಡುಗಳ ಸಮ್ಮಿಶ್ರಣವೇ ಯಾವುದು ಅಂತ ಕೇಳಿದ್ರೆ ಹಿತ್ತಾಳೆ ಅಂತ ಹೇಳ್ತಾ ಇದ್ವಿ ಹಾಗೆ ಯಾವುದ್ರದ್ದು ಉತ್ತರ ಯಾವುದು ಅಂತ ಗೊತ್ತಾಗಿದೆ ಹಾಗೆ ಈಗ ನಾಲ್ಕು ಆಪ್ಷನ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಈಗ ಒನ್ ಏದು ಯಾವುದಾಗಿದೆ ಅಂತ ಕೇಳಿದರೆ ಎರಡು ಏದ್ ಯಾವುದಿದೆ ಇದೆ ಅಂತ ಕೇಳಿದರೆ ಎರಡು ದೆನ್ ಬಿ ಯಾವ್ದು ಇದೆ ಅಂತ ಕೇಳಿದರೆ ಒನ್ ಇದೆ ಬಿ ಯಾವ್ದು ಇದೆ ಅಂತ ಕೇಳಿದರೆ ಒನ್ ದೆನ್ ಮ್ಯಾಗ್ನಾಲಿಯಂ ಸಿ ಯಾವ್ದು ಇದೆ ಅಂತ ಕೇಳಿದ್ರೆ ನಾಲ್ಕು ಸಿ ಯಾವ್ದು ಇದೆ ಅಂತ ಕೇಳಿದ್ರೆ ನಾಲ್ಕು ಡಿ ಯಾವ್ದು ಇದೆ ಅಂತ ಕೇಳಿದ್ರೆ ಮೂರು ಎಸ್ ಈಗ ಈ ಆಪ್ಷನನ್ನು ಗಮನಿಸಿ ಈಗ ಈ ಅನ್ನ ಗಮನಿಸಿ ಏನಿದೆ ಅಂದ್ರೆ ಸೋಲ್ಡರದ್ದು ಸೀಸ ಮತ್ತು ತವರ ಆಪ್ಷನ್ ಟೂ ಇದೆ ಹೇಗೆ ಯಾವುದು ಉತ್ತರ ಅಂತ ಕೇಳಿದ್ರೆ ಎರಡನೇದ್ದು ಬಿ ಗೆ ಯಾವುದು ಅಂತ ಕೇಳಿದ್ರೆ ಒನ್ ತಾಮ್ರ ಮತ್ತು ಅಲ್ಯೂಮಿನಿಯಂ ಹಾಗೆ ಮ್ಯಾಗ್ನಾಲಿಯಂ ಸಿಗೆ ಯಾವುದಿದೆ ಉತ್ತರ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ನಾಲ್ಕನೇದ್ದು ಹಾಗೆ ಹಿತ್ತಾಳೆಗೆ ಯಾವುದಿದೆ ಅಂತ ಕೇಳಿದ್ರೆ ಮೂರನೇದ್ದು ತಾಮ್ರ ಮತ್ತು ಸತ್ತು ಅಂತ ಹೇಳ್ತೀವಿ ಹಾಗೆ ಈ ರೀತಿಯಲ್ಲಿ ಗಮನಿಸಿ ಉತ್ತರ ಯಾವುದು ಅಂದರೆ ಟೂ ಒನ್ ಫೋರ್ ತ್ರೀ ಟೂ ಒನ್ ಫೋರ್ ತ್ರೀ ಹಾಗಾದರೆ ಆಪ್ಷನನ್ನು ಗಮನಿಸಿ ಎಸ್ ಆಪ್ಷನ್ ಗಮನಿಸಿ ನೋಡಿ ಈಗಾದರೆ ಟೂ ಒನ್ ಫೋರ್ ತ್ರೀ ಯಾವ ಆಪ್ಷನಲ್ಲಿ ಇದೆ ಅಂತ ಕೇಳಿದರೆ ಯಾಕಂದರೆ ಈಗ ಈ ಆಪ್ಷನ್ಸ್ ಒನ್ ತೋರಿಸಿ ಕ್ವಶನ್ ಒಂದ್ಸಲ ತೋರಿಸಿದ್ರೆ ಐಡಿಯಾ ಗೊತ್ತಾಗಲ್ಲ ಅಂತೇಳಿ ಡೈರೆಕ್ಟ್ಲಿ ಉತ್ತರ ಹೇಳಿಬಿಟ್ಟೆ ಅದರ ಕೀ ಆನ್ಸರನ್ನು ನಿಮ್ಮ ಮುಂದೆ ಇಟ್ಟಿರೋದು ಹಾಗೆ ನಾಲ್ಕು ಆಪ್ಷನ್ಸ್ಗಳನ್ನ ಗಮನಿಸಿ ಟೂ ಒನ್ ಫೋರ್ ತ್ರೀ ಯಾವುದಿದೆ ಅಂದರೆ ಆಪ್ಷನ್ ಟು ಓಕೆ ಟೂ ಒನ್ ಫೋರ್ ತ್ರೀ ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಹಾಗಾದರೆ ಉತ್ತರ ಸರಿಯಾದದ್ದು ಯಾವುದು ಅಂತ ಕೇಳಿದರೆ ಇದರದ್ದು ಎರಡನೆಯ ಒಂದು ಆಪ್ಷನ್ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ನೋಡಿ ಆದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಇವನ್ನು ಪರಿಗಣಿಸಿ ಅಂದರೆ ಇವುಗಳನ್ನು ಗಮನಿಸಿ ಮೊದಲಿದ್ದು ಕಾರ್ಬನ್ ಡೈಆಕ್ಸೈಡ್ ಬಿ ನೈಟ್ರೋಜನ್ ಆಕ್ಸೈಡ್ ಆಪ್ಷನ್ ಸಿ ಸಲ್ಫರ್ ಆಕ್ಸೈಡುಗಳು ಅಂತ ಇದೆ ಎ ಬಿ ಸಿ ಕೊಟ್ಟು ಕೆಳಗೆ ಏನು ಕೇಳಿದ್ದಾರೆ ಅಂದರೆ ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲ ದಹನದಿಂದ ಮೇಲಿನವುಗಳಲ್ಲಿ ಯಾವುದು ಅಥವಾ ಯಾವವು ವಿಸರ್ಜಿಸಲ್ಪಡುತ್ತದೆ ಅಥವಾ ವಿಸರ್ಜಿಸಲ್ಪಡುತ್ತವೆ ಅಂತ ಕೇಳಿ ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ ಅಂತ ಕೇಳ್ತಾಯಿದ್ದಾರೆ ಮೊದಲೇದು ಎ ಮಾತ್ರ ಸೆಕೆಂಡ್ ಒನ್ ಬಿ ಮತ್ತು ಸಿ ಮಾತ್ರ ಥರ್ಡದ್ದು ಎ ಮತ್ತು ಸಿ ನಾಲ್ಕನೇದು ಎ ಬಿ ಮತ್ತು ಸಿ ಅಂತ ಇದೆ ಹಾಗೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎ ಬಿ ಮತ್ತು ಸಿ ಅದರಲ್ಲಿ ಸಾಮಾನ್ಯವಾಗಿ ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ದಹನ ಮಾಡ್ತಾ ಇದ್ದೀವಿ ಅಂದರೆ ಕಲ್ಲಿದ್ದಲು ಇದು ಮೇನ್ ಇಂಗಾಲದ ಬಹುರೂಪ ಅಂತ ಹೇಳ್ತೀವಿ ಆದರೆ ಕಲ್ಲಿದ್ದಲು ಇಂಗಾಲದ ಬಹುರೂಪ ಅಂತ ಕೇಳಿದರೆ ಆದರೆ ಕಲ್ಲಿದ್ದಲು ದಹನ ಆಗ್ತಾ ಇದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಶಾಖಶಕ್ತಿ ಸಿಗ್ತಾಯಿದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಶಾಖಶಕ್ತಿ ದೊರೆಯೋದು ಅಷ್ಟೇ ಅಲ್ಲದೆ ಆ ಒಂದು ಶಾಖಶಕ್ತಿಯಿಂದ ಬಿಡುಗಡೆಗೊಳ್ತಕ್ಕಂಥ ಗ್ಯಾಸ್ಗಳು ಯಾವ್ಯಾವು ಆಗಿದ್ದಾವೆ ಅಂತ ಕೇಳಿದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಕೂಡ ಬಿಡುಗಡೆ ಆಗುತ್ತೆ ಥರ್ಮಲ್ ಎನರ್ಜಿಯನ್ನು ನಾವು ಯೂಸ್ ಮಾಡಿಕೊಂಡು ಕಲ್ಲಿದ್ದಲನ್ನು ಸುಡ್ತಾ ಇರುವಾಗ ಯಾವ್ಯಾವ ಗ್ಯಾಸ್ಗಳು ಲಿಬ್ರೇಟ್ ಆಗತ್ತೆ ಅಂತ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ ಇವನ್ ನೈಟ್ರೋಜನ್ ಆಕ್ಸೈಡು ಕೂಡ ಬಿಡುಗಡೆ ಆಗುತ್ತೆ ಸಲ್ಫರ್ ಆಕ್ಸೈಡ್ಸು ಕೂಡ ಬಿಡುಗಡೆ ಆಗುತ್ತೆ ನೈಟ್ರೋಜನ್ ಆಕ್ಸೈಡು ಸಲ್ಫರ್ ಆಕ್ಸೈಡ್ಸು ಇವು ಕೈಗಾರಿಕಾ ಮಾಲಿನ್ಯದಿಂದ ಬಿಡುಗಡೆಗೊಳ್ಳುವಂಥ ಗ್ಯಾಸಸ್ಗಳು ಕೂಡ ಆಗಿವೆ ಇವನ್ ಆಮ್ಲ ಮಳೆಗೆ ಕಾರಣೀಭೂತವಾದಂಥ ಗ್ಯಾಸಸ್ಗಳು ಅಂತ ಕೇಳಿದಾಗ ಆಮ್ಲ ಮಳೆಗೆ ಯಾವ ಅನಿಲಗಳು ಕಾರಣ ಅಂತ ಕೇಳಿದಾಗ ಅವಾಗಲ್ಲಿ ಕಾರಣ ಅಂದರೆ ಸಲ್ಫರ್ ಆಕ್ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ನೈಟ್ರೋಜನ್ ಆಕ್ಸೈಡ್ ಇವೇನು ಅಂದರೆ ಆಮ್ಲ ಮಳೆ ಉಂಟಾಗಲಿಕ್ಕೆ ಕಾರಣೀಭೂತವಾದ ಅನಿಲಗಳು ಅಂಥ ಗ್ಯಾಸಸ್ಗಳು ಈವನ್ ಕಲ್ಲಿದ್ದಲ ದಹನದಿಂದ ದೊಡ್ಡ ದೊಡ್ಡ ಒಂದು ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ನಾವು ದಹನ ಮಾಡ್ತಾ ಇರುವಾಗ ಇವೆಲ್ಲ ಗ್ಯಾಸ್ಗಳು ಕೂಡ ಏನಾಗ್ತಾ ಅಂದರೆ ಅಲ್ಲಿ ವಿಸರ್ಜಿಸಲ್ಪಡ್ತಾ ಇದ್ದಾವೆ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಏನು ಕಾಣ್ತಾ ಇದೀವಿ ಅಂದರೆ ಇವಿಷ್ಟು ಈ ಪ್ರಶ್ನೆಗೆ ಸ ಸರಿಯಾದ ಉತ್ತರ ಅಂತೇಳಿ ಈ ಮೂರುಗಳು ಕೂಡ ಏನಾಗ್ತಾ ಇದಾವೆ ಬಿಡುಗಡೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ಸಂಚಿಕೆಯೊಳಗೆ ಈ ಹತ್ತು ಪ್ರಶ್ನೆಗಳ ಒಂದು ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನೋಡಿದ್ವಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಮುಂದಿನ ಒಂದು ಪಾರ್ಟಲ್ಲಿ ಇದರ ಮುಂದುವರೆದಂಥ ಇನ್ನೂ ಹಲವಾರು ಪ್ರಶ್ನೆಗಳ ಒಂದು ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ನಾನು ತಗೊಂಡು ಬರ್ತಿದ್ದೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ತೆ